ನಲ್ಲಾಪುರ ಈಗ ನಲ್ಲಾಪುರ ಜಾಸ್ತಿ ಇದೆ. ಅಟ್ಲಾಂಟಿಸ್ ಕ್ರಾಪ್ ಸರ್ವಿಸ್ ಕದಂ ಬ್ಲಾಕ್ ಅನ್ನೇ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಗಟ್ಟ ಬ್ಲಾಕ್ ಅಂತೇಳಿ ಡೆಮೋ ಕೊಟ್ಟಿದ್ವಿ ಇವರಿಗೆ. ಎಷ್ಟು ದಿನ ಆಯ್ತು ಹೊಡೆದು? ಏಳು ದಿನ ಎಂಟು ದಿನ ಆಗೈತೆ. ಹೆಂಗ ಅನಿಸ್ತ ಗಿಡ ನಿಮ್ಗೆ ಇವಾಗ? ನಾವು ಬೇರೆ ಏಳು ದಿನ ಆಗೈತೆ ಹೊಡೆದು. ಬರೀ ಮುದ್ರ ಒಂದೇ ಕಂಟ್ರೋಲ್ ಆಗೈತೆ ನಿಮ್ಗೆ? ಇನ್ನೂ ಏನು ಅನ್ಸಿ ಗ್ರೋತ್ ಆಗೈತೆ. ಗ್ರೋತ್ ಮಾತಲ್ಲ ಗಿಡ ಯಾವ್ದನ್ನು ಹೊಡೆದಿದ್ ನೀವು? ಗಟ್ಟ ಬ್ಲಾಕ್ ಇದೆ, ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಗಟ್ಟ ಬ್ಲಾಕ್ ಹೊಡೆದಿದ್ದಾರೆ. ಚೆನ್ನಾಗಿ ಮುದ್ರು ಇದಾಗಿತ್ತಾನ, ಕ್ಲಿಯರ್ ಆಗೈತೆ, ಆಮೇಲೆ ಗ್ರೋತ್ ಚೆನ್ನಾಗಿ ಬಂದ ಅಂತ ಹೇಳ್ತಾರೆ ರೈತರು. ಇವಾಗ ಇವರಿಗೆ ಥರ್ಡ್ ರೌಂಡ್ ಅಸ್ಲಾಂ ಬ್ಲಾಕ್ ಅಂತೇಳಿ ಕೊಡ್ತಾ ಇದೀವಿ. ಅದೇ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಅಸ್ಲಾಂ ಬ್ಲಾಕ್ ಅಂತೇಳಿ ಕೊಡ್ತಾ ಇದೀವಿ. ಇವಾಗ ಇದು ಹೊಡೆದ್ಮೇಲೆ ಇದು ಹೊಡ್ರಿ ಅಣ್ಣ, ಮತ್ತೆ ಒಂದು ಆರು ದಿನ ಬಿಟ್ಟು ಬರ್ತೀನಿ, ಮತ್ತೆ ಅವಾಗ ಮತ್ತೆ ನೋಡೋಣ ರಿಸಲ್ಟ್ ಹೆಂಗ್ ಬಂದ್ ಅಂತೇಳಿ. ಇವಾಗ ನಿಮ್ಗೆ ಇದು ಗಟ್ಟ ಬ್ಲಾಕ್ ಹೊಡೆದಿರಲ್ಲ, ಹೆಂಗ ಅನಿಸ್ತದ? ಸೂಪರ್ ಆಗೈತಲ್ಲ, ಚೆನ್ನಾಗಿ ಹೊಡ್ತೀನಿ. ಇದನ್ನ ಈ ಕಡೆ ಒಂದ್ ಸೈಡ್ ಹೊಡೆದಿನಿ, ಎರಡ್ ಎಕರೆ ಒಂದ್ ಎಕರೆ ಬೆಳೆಸಿನಿ, ಬೇರೆ ಮದ್ದು ಒಂದ್ ಎಕರೆ ಬೆಳೆಸಿನಿ. ಆದ್ರೆ ಅದ್ ನಾವ್ ಹೊಡೆದ್ರೆ ಮದ್ದು ಏನ್ ಕೆಲಸ ಮಾಡಿಲ್ಲ. ಇದು ಬೇಸ್ ಆಗೈತೆ ಗಿಡ, ಚೆನ್ನಾಗಾಯ್ತಲ್ಲ, ಚೆನ್ನಾಗಾಗತ್ತೆ ಗಿಡ. ಫಸ್ಟ್ ಸ್ಟಾರ್ಟಿಂಗ್ ನ ಬಂದಾಗ ಫುಲ್ ಮುದುರಿತ್ತು ಗಿಡ, ಏನು ಬೆಳವಣಿಗೆ ಇದ್ದಿಲ್ಲ, ಗ್ರೋತ್ ಇದ್ದಿಲ್ಲ, ಏನಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿತ್ತು ಗಿಡ. ಇವರಿಗೆ ನಮ್ದು ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ದು ಕಗನ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಪ್ರೇ ಮಾಡಿದ್ದಾರೆ. ನೆಕ್ಸ್ಟ್ ಕಗನ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡಿದ್ದಾರೆ. ಇದಾದ್ಮೇಲೆ ಎಂಟು ದಿನ ಬಿಟ್ಟು ಗಟ್ಟ ಬ್ಲಾಕ್ ಅಂತ ಹೇಳ್ಬಿಟ್ಟು ಇದನ್ನ ಹೊಡೆದಿದ್ರು ಎಂಟು ದಿನ ಆದ್ಮೇಲೆ. ಇದಾದ್ಮೇಲೆ ಎಂಟು ದಿನ ಬಿಟ್ಟು ಅಸ್ಲಾಂ ಬ್ಲಾಕ್ ಅಂತ ಹೊಡೆದಿದ್ರು, ತೋರ್ಸೋಣ ಬಾಟ್ಲ್ ಅಸ್ಲಾಂ ಬ್ಲಾಕ್ ಅಂತ ಹೇಳಿ ಹೊಡೆದಿದ್ದಾರೆ. ಅಂದ್ರೆ ಮೂರ್ನು ಎಂಟು ದಿನಕ್ಕೆ ಒಂದ್ಸರಿ, ಎಂಟು ದಿನಕ್ಕೆ ಒಂದ್ಸರಿ, ಎಂಟು ದಿನಕ್ಕೆ ಒಂದ್ಸರಿ ಬಳಸಿದ್ದಾರೆ. ಈಗ ಅವ್ರನ್ನ ಕೇಳೋಣ ರಿಸಲ್ಟ್ ಯಾವ ತರ ಬಂದಿದೆ, ಯಾವ ತರ ಇಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೆ ಹೆಂಗ ಅನಿಸ್ತದ? ಈಗ ಮೂರು ಬಳಸಿರಿ, ಎಂಟು ದಿನಕ್ಕೆ ಒಂದ್ಸರಿ ಬಳಸಿದಿರ, ಹೆಂಗ ನಿಮ್ಗೆ ಏನ್ ಅನಿಸ್ತದ ರಿಸಲ್ಟ್? ಚೆನ್ನಾಗೈತಾ? ಏನ ರಿಸಲ್ಟ್? ಪಕ್ಕ ರಿಸಲ್ಟ್, ಪಕ್ಕ ಪರ್ಫೆಕ್ಟ್ ಪರ್ಫೆಕ್ಟ್ಲಿ. ಈ ಮುದುರ್ ಗಿಡ ಇದ್ವಲ್ಲ, ವೈರಸ್ ಮುದುರ್ ಟೈಪ್ ಬಂದಿತ್ತಲ್ಲ, ಜಮೀನಿ ವೈರಸ್ ಟೈಪ್ ಇತ್ತಲ್ಲ, ಅದಕ್ಕ ಗಿಡ ಏನಾದ್ರೂ ಅಲ್ಲಿಂದ ಮತ್ತೆ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗುತ್ತಾ ಇಲ್ಲ ಅಲ್ಲಿಗೆ ಆಪ್ ಆಗಿದೆ? ಬೇರೆ ಗಿಡಕ್ಕೆ ಹೋಗಕ್ಕೇನಿಲ್ಲ ಅಣ್ಣ, ಬೇರೆ ಗಿಡಕ್ಕೆ ಹೋಗಿ ಕಷ್ಟ ಐತೆ. ಇದ್ದ ಗಿಡಗಳು ಮತ್ತೆ ನೀಟ್ ಆಗ್ಯದ, ಬೇಸಾಗಿದೆ. ಕೆಲವು ಸ್ಟಾರ್ಟಿಂಗ್ ನಾಗ ಇದ್ದ ಮುದುರ್ ಗಿಡಗಳು ಬೇಸಾಗಿ ಹೋಗ್ಬಿಟ್ಟಿಗೆ. ಈಗ ನಾವು ಮುದುರ್ಗಿದ್ರೆ ಏನ್ ಬಂದಿಲ್ಲ, ಮೊದ್ಲು ಬೇಸಿದ ಗಿಡಗಳು ಇನ್ನ ಬೇಸ ಗ್ರೋತ್ ಆಗಿ ಚೆನ್ನಾಗಿ ಆಗ್ಯಾವ ಗಿಡಗಳು ನೋಡಿ. ಇವ್ರಿಗೆ ಜಮೀನಿ ವೈರಸ್ ಏನಿದಿತ್ತಲ್ಲ ಅದು ಬೇರೆ ಗಿಡಕ್ ಬಂದಿಲ್ಲ, ಸ್ಪ್ರೆಡ್ ಆಗಿಲ್ಲ, ಅಲ್ಲಿಗೆ ನಿಂತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅದಾದ್ಮೇಲೆ ಇನ್ನು ಸ್ಟಾರ್ಟಿಂಗ್ ನಲ್ಲಿ ಇರೋಂತ ಮುದುರ್ ಗಿಡಗ ಏನಿದಾವ ಚೆನ್ನಾಗಿದಾವೆ, ಚೆನ್ನಾಗಿ ಗ್ರೋತ್ ಬಂದಿದೆ, ಗಿಡ ಕೂಡ ಬಾಗಾ ಡೆವಲಪ್ ಆಗಿದೆ ಅಂತ ಹೇಳ್ಬಿಟ್ಟು ಫಾರ್ಮರ್ ಹೇಳ್ತಿದ್ದಾರೆ. ಅಂದ್ರೆ ಈಗ ನೀವ್ ಹೇಳೋದಾದ್ರೆ ಇದು ಮೂರ್ ಮದ್ದು ಕಂಟಿನ್ಯೂ ಎಂಟು ದಿನಕ್ಕೊಂದ್ಸರಿ ಬಳಸಿದ್ರೆ ಗಿಡ ರಿಕವರ್ ಆಗುತ್ತೆ?
ಅಂದ್ರೆ ಬೇರೆ ರೈತರಿಗೆ ಹೇಳ್ಬೋದಾದ್ರೆ ಬಳಸಬಹುದಂತ ಪ್ರಾಬ್ಲಮ್ ಇಲ್ದಂಗ್ ಬಳಸಬಹುದಣ್ಣ. ಏನ್ ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಾಗ್ಯಾವ ಗಿಡಗಳು. ಈಗ ನಾವು ಒಬ್ರು ರೈತರಾಗಿ ಇನ್ನೊಬ್ರಿಗೆ ಆಳಗೋರ್ ಅಂತ ಹೇಳೋದಲ್ಲ, ಬೇಸ್ ಆಗ್ಯಾವ ಗಿಡ ಗಿಡ ನೀಟಾಗಿ ಆಗ್ಯಾವ, ನೀಟಾಗಿ ಹೊಡ್ರಪ್ಪ ಅಂತ ಹೇಳ್ಬೋದು ಸರ್. ನಾವು ನೀಟಾಗಿ ಚಾಲಾ ಮಂದಲು ಕೊಟ್ಟೆ ಹೋಗದಾ, ಬಹಳ ಮದ್ದು ಬಳಸಿ ಬಣ ದೊಡ್ಡ ದೊಡ್ಡ ಮದ್ದು ಬಹಳಷ್ಟು ಮದ್ದು ಅಂಬದೇನ್ ಬಹಳ ಮದ್ದು ಹೊಡೆದ್ವಿ, ಅವು ಮುದ್ರು ಹೋಗ್ಲೇ ಇಲ್ಲ, ಮುದ್ರು ಕಂಟ್ರೋಲ್ ಆಗಿಲ್ಲ ನಿಮಗೆ, ಮುದ್ರು ಕಂಟ್ರೋಲ್ ಆಗಿಲ್ಲ. ಈಗ ಮೂರ್ ರೌಂಡ್ ಹೊಡೆದಿವಿ, ಮೂರ್ ರೌಂಡ್ ಹೊಡೆದ್ಮೇಲೆ ಗಿಡ ಇದ್ದಿಟ್ಟಾಗ್ಲಿ ನೀಟಾಗಿ ಆಗತ್ತೆ ಸರ್, ನೀಟಾಗಿ ಬಂದಿದೆ, ನೀಟಾಗಿ ಆಗೈತೆ. ಅಂದ್ರೆ ಇವರು ನಮ್ದು ಅಟ್ಲಾಂಟಿಸ್ ಕ್ರಾಪ್ಸ್ ಸೈನ್ಸ್ ಏನಿದೆಯಲ್ಲ ಫ್ರೆಂಡ್ಸ್, ಕಗಂ ಬ್ಲಾಕು, ಗಟ್ಟೋ ಬ್ಲಾಕು, ಅಸ್ಲಂ ಬ್ಲಾಕು, ಎಂಟು ದಿನಕ್ಕೆ ಒಂದ್ಸರಿ ಮೂರ್ನು ಬಳಸಿದ್ದಾರೆ. ಅದು ಬಳಸೋದಕ್ಕಿಂತ ಮುಂಚಿತವಾಗಿ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿ ಮದ್ದು ಹೊಡೆದಿದೀವಿ, ನಮ್ಗೇನು ಮುದ್ರು ಕಂಟ್ರೋಲ್ ಆಗಿಲ್ಲ, ಗಿಡ ಡೆವಲಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಈಗ ಈ ಮೂರು ಬಳಸಿದ್ಮೇಲೆ ನಮಗೆ ಚೆನ್ನಾಗಿ ಡೆವಲಪ್ ಆಗಿದೆ, ಗಿಡ ಚೆನ್ನಾಗಿ ಗ್ರೋತ್ ಬಂದಿದೆ. ಆಮೇಲೆ ಆ ಮುದ್ರು ಫುಲ್ ವೈರಸ್ ಮುದ್ರು, ಜಮೀನಿ ವೈರಸ್ ಮುದ್ರು ಟೈಪ್ ಏನಿದೆಯಲ್ಲ ಆ ಗಿಡ ಅಲ್ಲಿಗೆ ಸ್ಟಾಪ್ ಇದೆ, ನಮ್ಗೆ ಇನ್ನೊಂದು ಗಿಡಕ್ಕೆ ಸ್ಪೆಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಫಾರ್ಮರ್ ಕ್ಲಿಯರ್ ಗೆ ಹೇಳ್ತಿದ್ದಾರೆ. ಓಕೆ, ಸೊ ಈ ಮಂದು ಮಳ್ಳಿ ನೀವು ಮಳ್ಳಿ ರಿಪೀಟ್ ಚೇಸ್ಕೊಂಡೆ ರೌಂಡ್, ಇನ್ನೊಂದು ರೌಂಡ್ ಹೊಡ್ತಾರೆ, ತೊಂದ್ರೆ ಇಲ್ಲ. ನೋಡಿ ಈ ತರ ಇದೆ ನೋಡ್ರಿ, ಚಿಗುರು ಬಂದಿದೆ ಫುಲ್. ಅಂದ್ರೆ ನಿಮ್ಗೆ ಇದ್ರಲ್ಲಿ ಎಲ್ಲಾದ್ರೂ ಬ್ಲಾಕ್ ತ್ರಿಪ್ಸ್ ಏನಾದ್ರು ಕಂಡಿದಾಣ? ತ್ರಿಪ್ಸ್ ಹುಳಗಳು ಏನಿಲ್ಲ ಅಲ್ಲ, ಇದು ಲಾಸ್ಟ್ ಹೋದ ವರ್ಷ ಬ್ಲಾಕ್ ತ್ರಿಪ್ಸ್ ಬಂದ್ವಲ್ಲ ಫ್ಲವರ್ ನಾಗ ಹೂವಿನಾಗ, ಆ ತರದ್ದು ನಿಮ್ಗೇನ ಕಂಡಿದಾವ? ಅದೇ ಕಂಡಿದಿಲ್ಲ. ಅಂದ್ರೆ ಬ್ಲಾಕ್ ತ್ರಿಪ್ಸ್ಗೂ ಬರುತ್ತೆ ಫ್ರೆಂಡ್, ಇದು ಅಡ್ವಾನ್ಸ್ ಆಗಿ ಹೊಡ್ಕೊಂಡಂಗೆ ಇರುತ್ತೆ, ಅವು ಒಂದ್ ವೇಳೆ ಬರಕ್ ಚಾನ್ಸಸ್ ಕಡಿಮೆನೆ ಬ್ಲಾಕ್ ತ್ರಿಪ್ಸ್ಗೆ. ನೋಡಿ ಈ ತರ ಇದೆ ನೋಡ್ರಿ ಗಿಡ, ಇದೆಲ್ಲ ಮೂರ್ ಬಳಸಿದ ಮೇಲೆ ಕ್ಲೀನ್ ಆಗೈತೆ ನೋಡ್ರಿ, ಚಿಗರ್ ಬರೋದ್ ಕೂಡ ಕ್ಲೀನ್ ಬಂದಿದೆ. ಇಷ್ಟು ಕೊಂಬೆ ಇದ್ದಿಲ್ಲ ನೋಡ ಗಿಡ, ಅವಾಗ ಬ್ರಾಂಚಸ್ ಕೂಡ ಜಾಸ್ತಿ ಆಗಿದಾವ, ಚೆನ್ನಾಗಿ ಬಂದಿದೆ ಕಾಯಿ ಕೂಡ, ಸೈಜ್ ವಸ್ತುಂದೆ ಕಾಯಿ ಕೂಡ, ಸೈಜ್ ಬಂದಿದೆ, ಪೂತ ಬಾಗಿ ವಸ್ತುಂದೆ ಕಾಯಿ ಸೈಜ್ ವಸ್ತುಂದೆ. ಇಂತಕ್ಕೆ ಮುಂದೆ ಈ ಮೊಕ್ಕಲೇ ಏದೈತೇ ಜಮ್ನಿ ವೈರಸ್ ಅನ್ನೋ ಮಕ್ಕಳು ಉನ್ನಾಯೋ, ಹಿಂಗ ಅದು ಅಟ್ಲೇ ಉನ್ನಾಯ, ಹಿಂಗ ಪಕ್ಕ ಮೊಕ್ಕ ಹಿಂಗ ಇದು ಇಷ್ಟೇ ಇತ್ತಲ್ಲಪ್ಪ, ಏನು ಹೊಸದೇ ಬಂದಿದೆ ದಾಂಟ್ಲೋ ಕೂಡ ಕೊಂಚಂ ಚಿಗುರು ವಚ್ಚಿಂದ ಸ್ವಲ್ಪ ಸ್ವಲ್ಪ ಚಿಗುರು ಆಗೈತೆ. ಕಾನಿ ಈ ಮೊಕ್ಕಲೇ ಮಂತ್ ಪರ್ಫಾರ್ಮ್ ಜಾಗಾನೆ ಸ್ಟಾಪ್ ಆಯ್ತು, ಮುಂದಕ್ಕೆ ಹೋಗಿ ಬಿಟ್ಟಿಲ್ಲ, ಪತ್ತ ಮೊಕ್ಕ ಅನ್ನೋದು ಜಮ್ನಿ ವೈರಸ್ ಮೀತ್ ಲೇದ ಹೊಸ ಮುದ್ರು ಬ್ಯಾರೆ ಗಿಡ, ಹೊಸ ಗಿಡ ಬ್ಯಾರೆ ಗಿಡಕ್ಕೆ ಹೋಗಿಲ್ಲ ಅದು, ಅಂದ್ರೆ ಅದು ಸ್ಟಾರ್ಟಿಂಗ್ ಏನಿತ್ತು ಅಲ್ಲಿಗೆ ಐತೆ, ಸ್ಟಾಪ್ ಐತೆ, ಅದ ಚಿಗುರು ಆಗೈತೆ. మిట్ట మధ్యాహ్నమే ఇంత ఫ్రెష్ గా ఉందంటే ఇంకా పొద్దుటి పొడి చూస్తే మీకు చేయాలి ఇంకా బాగా కనిపిస్తుంది. బిసిలు ఇదే ఇష్ట ఇంత కరెక్ట్ టైం ఒందూవరె ఎరడు గంటె ఈ బిసిలల్ కూడాను గిడ ఈ తర ఇదే నోడ్రి నోడి ಇದನ್ನ ಅಂದ್ರೆ ಬೆಳಿಗ್ಗೆ ಟೈಮು ಇಲ್ಲ ಸಾಯಂಕಾಲ ಈವ್ನಿಂಗ್ ಟೈಮ್ ಸಾಯಂಕಾಲ ಟೈಮ್ ಅಂತ ಆ ಟೈಮ್ನಲ್ಲಿ ಆದ್ರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಬ್ಯೂಟಿಫುಲ್ ಗೆ ಕಾಣ್ಪಡದೆ ಕಾಣಿಸ್ತದೆ. ಈಗ ಏನಂದ್ರೆ ಇಷ್ಟು ಬಿಸಿಲು ಇರೋದಕ್ಕೂ ಆದ್ರೂ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಮಗೆ. ಚೂಡು ಇಂತಕ್ ಮುಂದೆ ವೈರಸ್ ವಚ್ಚಿನ ಮಕ್ಕಳು ಕೊಂಚಂ ರಿಕವರ್ ಆಗಿಂದ ಚೂಡಿದೆ, ರಿಕವರ್ ಆಗಿ ಫ್ಲವರಿಂಗ್ ಕೂಡ ವಚ್ಚಿಂದ ಇನ್ಕೆ. ಅಂತಕ್ ಮುಂದೆ ಬಾಗಾ ಈ ಮೊಕ್ಕ ಬಾಗಾ ಚಿಗುರು ಕೂಡ ವಚ್ಚಿಂದ, ಫ್ಲವರಿಂಗ್ ಕೂಡ ವಚ್ಚಿಂದ, ಫ್ಲವರ್ ವಚ್ಚಿಂದ ಸರ್, ಕಾಯಿ ಪಡೆದ ನೋಡಿ. ಇದು ಏನಿದೆಯಲ್ಲ ಸ್ಟಾರ್ಟಿಂಗ್ ನಾಗ ಈ ವೈರಸ್ ಇದು ಇದಕ್ಕಿದ್ದು ಇದೇ ಪಕ್ಕದಲ್ಲಿ ಐತಲ್ಲ ಈ ಗಿಡಕ್ ಬಂದಿಲ್ಲ, ಅಂದ್ರೆ ಈ ಮೂರ್ ಸ್ಪ್ರೇ ಮಾಡಿದ್ರು ಕೂಡ ಚೆನ್ನಾಗಿದೆ ಇದು.